ದೇವರ ಮಕ್ಕಳು ನಾನಾ ಜಾಗದಲ್ಲಿದ್ರೂ ಆತ್ಮಿಕ ಒಂದು ಬಾಂಧವ್ಯ ಆತ್ಮಿಕ ಒಂದು ಅನ್ಯೂನ್ಯತೆಯಲ್ಲಿ ಈ ದಿನದಲ್ಲಿ ಸೇರಿದಿವಿ ಅದರಿಂದ ದೇವರು ಈ ದಿನದಲ್ಲಿ ಈ ಪಾಠಗಳನ್ನ ನಮಗೆ ಕೊಡುವಂತ ಒಂದು ಮುಖ್ಯವಾದ ಉದ್ದೇಶ ಸಹೋದರರು ಪ್ರಾರ್ಥನೆಯಲ್ಲಿ ಹೇಳ್ದಂಗೆ ಕ್ರಿಸ್ತನ ಸ್ವರೂಪಕ್ಕೆ ನಾವು ದಿನದಿನೇ ನೂತನ ಹೆಜ್ಜೆಯನ್ನ ಇಟ್ಟು ಆ ಸ್ವಾರೂಪದಲ್ಲಿ ನಮ್ಮ ನಮ್ಮಿಂದ ಆದಷ್ಟು ಹತ್ರ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಿಕ್ಕೆ ನಮ್ಗೆ ಈ ಒಂದು ಅವಕಾಶಗಳನ್ನ ತಂದೆಯ ದೇವರು ಒದಗಿಸ್ಕೊಡ್ತಾ ಇದ್ದಾರೆ ಅದರಿಂದ ದೇವರಿಗೆ ಕೃತಜ್ಞತೆಯನ್ನ ಹೇಳುತ್ತಾ ಈ ಒಂದು ಇವತ್ತಿನ ದಿನ ಪಾಠಕ್ಕೂ ನಾವು ಹೋಗೋಣ ಸಹೋದರ ಸಹೋದರರೇ ದಾವಿದನ ಒಂದು ಜೀವನ ಚರಿತ್ರೆಯಲ್ಲಿ ಅವರ ಒಂದೊಂದು ಗುಣಗಳನ್ನ ನಮಗೆ ಹಂತ ಹಂತವಾಗಿ ಬರ್ತಾ ಇದ್ದಾರೆ ಸಹೋದರರ ಬರ ಈ ಒಂದು ಅವರ ಒಂದು ಪಾಠಗಳಲ್ಲಿ ದಾವಿದನ ವಿಷಯವಾಗಿ ಸಹೋದರರು ಎಷ್ಟೆಲ್ಲ ಆಲೋಚನೆ ಮಾಡಿದ್ದಾರೆ ಅದನ್ನ ನಮಗೆ ತುಂಬ ಉಪಯೋಗ ಆಗುವಂಥ ರೀತಿಯಲ್ಲಿ ಅದನ್ನ ಬರೆದಿಟ್ಟು ಈ ಒಂದು ಕಾಲ ಸಮಯದಲ್ಲೂ ನಮಗೂ ಅನೇಕ ವಿಷಯಗಳನ್ನ ನಾವು ಕಲಿಯುವಂತ ಒಂದು ವಿಷಯವನ್ನ ಸಹೋದರರು ಒದಗಿಸಿಕೊಟ್ಟಿದ್ದಾರೆ ಸಹೋದರ ಸಹೋದರ ಕಳೆದ ವಾರದಲ್ಲಿ ನಾನು ಒಂದು ಪಾಠವನ್ನ ಮುಕ್ತಾಯ ಮಾಡುವಾಗ ಬರುವಂತ ಒಂದು ಪಾಠದ ವಿಷಯವಾಗಿ ನಾವು ಒಂದಷ್ಟು ಆ ವಾಕ್ಯಗಳನ್ನ ಓದ್ರಿ ಅಂತ ಹೇಳಿದ್ವಿ ಅದ್ ಯಾವುದು ಅಂತ ನೋಡ್ಬೇಕಾದ್ರೆ ಎರಡನೇ ಸಾಂಬುವೆಲ್ಲ ಒಂಬತ್ತರಿಂದ ಒಂಬತ್ತನೇ ಅಧ್ಯಾಯ ಒಂದರಿಂದ ಹದಿಮೂರು ಓದಿ ಅಂತ ಹೇಳಿದ್ವಿ ಸೊ ಎಲ್ಲಾ ಸಹೋದರ ಸಹೋದರರು ಅದನ್ನ ಓದಿ ಅದನ್ನ ತಿಳ್ಕೊಂಡಿರ್ಬೋದು ಸೊ ಆ ಒಂದು ವಚನಗಳ ಆಧಾರದ ಮೇಲೇನೆ ಈ ದಿನದ ಪಾಠವನ್ನ ನಾವು ಪ್ರಾರಂಭ ಮಾಡೋಣ ನಮ್ಮ ಕೈಯಲ್ಲಿರುವ ಆ ಸತ್ಯವೇದವನ್ನ ಮಾಡಿ ಕೂಡ ಆ ಒಂದು ವರ್ಷಗಳನ್ನ ನಾವು ತೆಗೆದಿಟ್ಕೊಳ್ಳೋಣ ಆ ಸೊ ಈ ಒಂದು ಪಾಠವನ್ನ ಸಹೋದರ ಕೊಡುವಾಗ ಆ ಅಲ್ಲಿರುವ ಎಲ್ಲಾ ವಚನಗಳು ಅದಕ್ಕೆ ಆ ಅಡಿಯಲ್ಲೇ ಸಹೋದರ ನಮ್ಗೆ ಸಲಹೆಯನ್ನ ಕೊಟ್ಕೊಂಡ್ ಬರ್ತಿದ್ದಾರೆ ಅದರಿಂದ ಎರಡನೇ ಸಾಮುವೆಲ ಒಂಬತ್ತನೇ ಅಧ್ಯಾಯ ಒಂದರಿಂದ ಹದಿಮೂರು ವಚನಗಳ ಆಧಾರದ ಮೇಲೆ ಈ ದಿನದ ಪಾಠ ಪಾಠದ ಪಾಠ ಯಾವ ಅಡಿಯಲ್ಲಿ ಈ ದಿನದಲ್ಲಿ ಸಹೋದರ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ದಾವಿದನ ಕರುಣೆಯ ಕಾರ್ಯಗಳು ಡೇವಿಡ್ಸ್ ಕೈಂಡ್ನೆಸ್ ಅಂತ ಹೇಳ್ತಾರೆ ದಯೆ ಅಥವಾ ಕರುಣೆ ಅನ್ನುವ ಒಂದು ವಿಷಯ ಸೊ ಇದು ಈ ಒಂದು ವಿಷಯದಲ್ಲಿ ಸಹೋದರ ಸಹೋದರ ನಾವು ಒಂದು ವಚನವನ್ನ ಆಧಾರ ಮಾಡಿಕೊಂಡು ಅದರಲ್ಲಿ ನಮ್ಮ ಹಳೆ ಒಡನ್ಪಡಿಕೆ ಇಲ್ವ ಇರುವ ಪಿತೃಗಳು ಯಾವ ರೀತಿಯ ಒಂದು ಜೀವಿತವನ್ನ ಜೀವಿಸಿ ನಮಗೆ ಒಂದು ಮಾದರಿಯನ್ನ ಉಂಟು ಮಾಡಿದ್ದಾರೆ ಅನ್ನುವ ಒಂದು ವಚನವನ್ನ ನಾವು ಆ ಮನಸ್ಸಲ್ಲಿಟ್ಕೊಂಡು ಈ ಒಂದು ಪಾಠಕ್ಕೆ ಹೋಗೋಣ ಆ ಐದನೇ ಅಧ್ಯಾಯ ಹತ್ತನೇ ವಚನವನ್ನ ಓದೋಣ ಯಾಕೋಬ ಐದನೇ ಅಧ್ಯಾಯ ಹತ್ತನೇ ವಚನ ಐದು ಐದನೇ ಅಧ್ಯಾಯ ಹತ್ತನೇ ವಚನ ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ ತಾಳ್ಮೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಬಾಧೆಗಳನ್ನ ಸಹಿಸಿಕೊಳ್ಳುವ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ ಸೊ ಕರ್ತನ ಹೆಸರಿನಲ್ಲಿ ಮಾತಾಡಿರುವ ಎಲ್ಲ ಪ್ರವಾದಿಗಳನ್ನ ನೀವು ನೆನಪಿಗೆ ತಂದ್ಕೊಳ್ರಿ ಅಂತ ಹೇಳ್ತಾರೆ ಸೊ ಒಂದೊಂದು ಆ ದೇವರ ಭಕ್ತರು ಯಾವ ರೀತಿಯ ಮಾದರಿಯನ್ನ ತೋರಿಸಿದ್ರು ಅಂತ ನೋಡ್ಬೇಕಾದ್ರೆ ನಂಬಿಕೆಯಲ್ಲಿ ಉನ್ನತವಾದ ಮಾದರಿಯನ್ನ ತೋರಿಸಿದ್ರು ತಾಳ್ಮೆಯಲ್ಲಿ ಅತಿ ಹೆಚ್ಚಾದ ಒಂದು ಮಾದರಿಯನ್ನ ತೋರಿಸಿದ್ದಾರೆ ಆ ದೇವರಿಗೆ ವಿಧೇಯರಾಗಿ ನಡೆಯೋ ವಿಷಯದಲ್ಲಿ ಮತ್ತೆ ಸಹೋದರ ಸಹೋದರರ ಐಕ್ಯೆಯಲ್ಲಿ ಇದೆಲ್ಲಾನು ಅನೇಕ ವಿಷಯಗಳಲ್ಲಿ ನಮಗೆ ತಂದೆಯ ದೇವರು ಅನೇಕ ಭಕ್ತರ ಮೂಲಕ ನಮ್ಗೆ ಒಂದು ಮಾದರಿಯನ್ನ ಇಟ್ಟಿದ್ದಾರೆ ಅಂತ ಯಾಕೋಬ ಹೇಳುವಾಗ ಉದಾಹರಣೆಗೆ ಮೋಶೆಯನ್ನ ನಾವು ತಗೊಂಡಾಗ ಮೋಶೆ ದೇವರಲ್ಲಿ ತೋರಿಸಿಕೊಂಡ ಒಂದು ಭಕ್ತಿಯ ಜೀವಿತ ಯಾವ ರೀತಿ ಆತನಿಗೆ ಅನೇಕ ಸಂಕಷ್ಟಗಳು ಬಂದಾಗಲೂ ಅನೇಕ ರೀತಿಯ ಸಂಕಷ್ಟಗಳನ್ನ ಅವರು ಎದುರಿಸ್ಬೇಕಾದ್ರೂ ಅವ್ರು ಎಷ್ಟು ಛಲದಿಂದ ದೇವರ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ನಮಗೆ ಒಂದು ಉದಾಹರಣೆಯಾಗಿ ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ಆ ಅಬ್ರಹಮ್ನ ವಿಷಯ ನಮಗೆ ಚೆನ್ನಾಗಿ ಗೊತ್ತಿದೆ ಯಾಕೋಬ ಸಾಮೋವೇಲ ಆ ರೀತಿಯಲ್ಲಿ ಆ ಪಟ್ ಆ ಒಂದು ಅಡಿಯಲ್ಲಿ ದಾವಿದನ ವಿಷಯವನ್ನ ನೋಡಿದ್ರು ಇವರೆಲ್ಲಾನು ಆ ಒಂದು ವಿಶ್ವಾಸದ ಒಂದು ಒಳ್ಳೆಯ ಒಂದು ಓಟವನ್ನ ಇವ್ರು ಓಡಿದ್ರು ಅಂತ ಆ ಕಾಲಕ್ಕೆ ದೇವರಿಗೆ ವಿಧೇಯರಾಗಿ ಮೆಚ್ಚುಗೆಯಾಗಿ ನಡ್ಕೊಂಡ್ರು ಅಂತ ನಮಗೆ ಸಾಕಷ್ಟು ಮಾಹಿತಿಗಳು ಇದೆ ಅಂತ ನಾವು ನೋಡಿದ್ವಿ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇವರಿಗೆ ಕೊಟ್ಟಿರುವ ಅವಕಾಶ ಇವರಿಗೆ ಸಿಕ್ಕಿದ್ದ ಕಾಲ ಸಮಯ ದೇವರ ಒಂದು ಯೋಜನೆಯಲ್ಲಿ ಇವರಿಗೆ ಆ ಕಾಲ ಸಮಯಕ್ಕೆ ಯಾವ ಒಂದು ಅರಿವನ್ನ ಕೊಟ್ಟರೋ ಆ ಒಂದು ಜ್ಞಾನದಲ್ಲಿ ಇವರು ನಡೆದು ಆ ಕಾಲ ಸಮಯಕ್ಕೆ ತಕ್ಕ ನಂಗೆ ದೇವರಿಗೆ ವಿಧೇಯರಾಗಿದ್ರು ಅಂತ ನಾವು ನೋಡ್ತೀವಿ ಸೊ ಈ ಎಲ್ಲ ಒಂದು ಆ ದೇವ ಜನರು ಯಾವ ರೀತಿಯ ಒಂದು ಉದಾಹರಣೆಯನ್ನ ನಮಗೆ ಬಿಟ್ಟಿದ್ದಾರೆ ಅಂತಾನೂ ಗೊತ್ತು ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ ಆ ಒಂದು ಆಶೀರ್ವಾದಕ್ಕೆ ಅವ್ರನ್ನ ದೇವರು ಕರೆದಾಗ ಆ ಆಶೀರ್ವಾದಕ್ಕೆ ಎಷ್ಟು ವಿಧೇಯರಾಗಿದ್ರು ಅಂತ ನೋಡ್ತೀವಿ ಹಂಗಿರುವಾಗ ನಮ್ಮ ಕರೆ ಅವರಿಗಿಂತ ಶ್ರೇಷ್ಠವಾದ ಒಂದು ಕರೆಯಾಗಿದೆ ನಮ್ಮ ಕರೆ ಅವ್ರ ಅವರಿಗಿಂತ ಒಂದು ಉನ್ನತವಾದ ಕರೆ ಇದೆ ಹಂಗಿರುವಾಗ ಯಾವ ರೀತಿಯ ಜನರಾಗಿ ನಾವ್ ಇರಬೇಕು ಅಂತಾನೆ ಈ ದಿನದ ಒಂದು ಪ್ರಶ್ನೆ ಆಗಿದೆ ಇದನ್ನೇ ಬೇತ್ರಣೆ ಹೇಳುವಾಗ ಯುಗದ ಸಮಾಪ್ತಿಯಲ್ಲಿ ಎಲ್ಲಾ ವಿಷಯಗಳು ಅಲ್ಲೋಲ ಕಲ್ಲೋಲವಾಗಿ ಈ ಭೂಮಿ ಈ ಒಂದು ಭೂಮಿಯಲ್ಲಿರುವ ಎಲ್ಲಾ ಒಂದು ಸಿಸ್ಟಮು ಅಲ್ಲಿ ನಾಶವಾಗುವ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗಿರಬೇಕು ಅಂತ ಒಂದು ಪ್ರಶ್ನೆ ಆಗ್ತಾರೆ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಲಿ ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ ಪೇತ್ರ ಮೂರನೇ ಅಧ್ಯಾಯ ವಚನ ಹೀಗೆ ಲಯವಾಗುವ ಲಯವಾಗಿ ಹೋಗದೆ ಹೋದರಿಂದ ನೀವು ದೇವರ ಸಾನ್ನಿಧ್ಯ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಅರಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಸಾಕ ಹತ್ತು ಸರ್ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿ ಉರಿದು ಲಯವಾಗಿ ಹೋಗುವವು ಭೂಮಿಯು ಅದರಲ್ಲಿರುವ ಕಲ್ಮಸಗಳು ಸುಟ್ಟಿ ಹೋಗುವವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಸಿಸ್ಟರ್ವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೀರಿ ಎಂಬ ಬೋಧೆ ಬೋಧನೆ ಇವೆಲ್ಲವುಗಳ ಹೀಗೆ ಲಯವಾಗಿ ಹೋಗುವುದು ಇದರಿಂದ ನಿಮ್ಮ ದೇವರ ಸಾನ್ನಿಧ್ಯ ಓಕೆ ಸಿಸ್ಟರ್ ನೋಡುವಾಗ ಇದೆಲ್ಲಾ ಸ್ಪಿರಿಚುವಲ್ ಆಗಿ ಆತ್ಮೀಕ ರೀತಿಯಲ್ಲಿ ಇದರ ಅರ್ಥಗಳೆಲ್ಲ ನಮಗ್ ಗೊತ್ತಿದೆ ಆದ್ರೆ ಒಂದು ಪ್ರಶ್ನೆ ಪೇತ್ರ ಹಾಕೋದೇನಂದ್ರೆ ಈ ರೀತಿಯ ಒಂದು ವಿಷಯಗಳು ನಡೆಯುವಾಗ ನಮ್ಮ ಒಂದು ರಕ್ಷಣೆಯ ಮಾರ್ಗದಲ್ಲಿ ನಾವು ಯಾವ ರೀತಿಯ ಒಂದು ಮಾದರಿಯಾಗಿ ನಾವು ನಡಿಬೇಕು ಅಂತಾನೆ ಇಲ್ಲೊಂದು ಪ್ರಶ್ನೆ ನಮಗೆ ಹಾಕುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಹಂಗಿರುವಾಗ ಈ ದಿನದಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ದಾವಿದನ ಜೀವನದಲ್ಲಿ ಆತನು ತೋರಿಸಿದಂತ ಕರುಣೆಯ ಕಾರ್ಯಗಳು ದಯೆಯ ವಿಷಯಗಳನ್ನೇ ನಮಗೆ ಒಂದು ಬುದ್ಧಿಪಾಠವಾಗಿ ತರ್ತಾ ಇದ್ದಾರೆ ಸ ಹಂಗಿರುವಾಗ ಸಹೋದರ ಸಹೋದರರೇ ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂತದ್ ಏನಾಗಿದೆ ಅಂದ್ರೆ ದಾವಿದನು ದೇವರಿಂದ ಉನ್ನತವಾದ ಒಂದು ಆ ಒಂದು ಪದವಿಗೆ ಆತನನ್ನ ದೇವರು ಕರೆದು ಕರೆತಂದ್ರು ಆತನನ್ನ ಸಹೋದರ ಸೋದರರೇ ಒಂದು ರಾಜನಾಗಿ ಅವ್ರನ್ನ ನೇಮಕ ಮಾಡಿದ್ರು ಅದು ಮಾತ್ರವಲ್ಲ ಆತನಿಗೆ ಸಮೃದ್ಧಿಯನ್ನ ಕೊಟ್ರು ಅಂತ ನೋಡ್ತೀವಿ ರಾಜನಾಗಿ ಆತನಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ಸಮೃದ್ಧಿಯಾಗಿ ಆತನಿಗೆ ಆಶೀರ್ವಾದವನ್ನ ಮಾಡಿದ್ರು ಅಂತನೂ ನಾವು ನೋಡ್ತೀವಿ ಸಹೋದರ ಸಹೋದರರೇ ಹಂಗಿರುವಾಗ ಈ ಕಾರ್ಯಗಳಲ್ಲಿ ಸಹೋದರ ಸಹೋದರರೇ ಆತನಿಗೆ ಆ ರಾಜನಾಗುವುದಕ್ಕೆ ಮುಂದೆ ಮುಂಚೆ ಆತನಿಗೆ ಬಂದಂತ ಒಂದು ಸಂಕಷ್ಟಗಳ ಪರಿಸ್ಥಿತಿಗಳನ್ನ ನಾವು ಸ್ವಲ್ಪ ಮನಸ್ಸಿಗೆ ತಂದ್ಕೊಂಡ್ರೆ ಸೌಲನ ಮೂಲಕ ಅನೇಕ ಸಂಕಷ್ಟಗಳನ್ನ ಆತನು ಅರಣ್ಯದಲ್ಲಿ ಅವನು ಎದುರಿಸ್ದ ಅಂತ ನೋಡ್ತೀವಿ ಆ ಸಮಯದಲ್ಲಿ ಒಂದು ವಿಷಯ ಆತನು ಮಾಡಿದ್ದೇನೆಂದ್ರೆ ಸೌಲನ ಮಗನಾದ ಜೋನಾಥನ್ನ ಆತನಿಗೆ ಮೇಲೆ ಅವನಿಗೆ ಒಂದು ಗೆಳೆತನ ಆಗಿದ್ದನ್ನ ನಾವು ನೋಡ್ತೀವಿ ಇದೇ ಸಂದರ್ಭ ಸೊ ಸಹೋದರ ಸಹೋದರರೇ ಆ ಒಂದು ಗೆಳೆತನದ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಆ ಗೆಳೆತನ ದಾವಿದನಿಗೂ ಮತ್ತು ಜೋನಾಥನಿಗೂ ಇದ್ದ ಒಂದು ಅನ್ಯೋನ್ಯತೆ ಒಂದು ಗೆಳೆತನ ಹೆಂಗಿತ್ತು ಅಂದ್ರೆ ಅದು ತುಂಬಾನೇ ಒಂದು ನಾವು ನೋಡುವಂತ ಒಂದು ಉದಾಹರಣೆಯಾಗಿತ್ತು ಯಾಕೆ ಅಂದ್ರೆ ಸಹೋದರ ಸಹೋದರರೇ ದಾವಿದನು ಆತನನ್ನ ಪ್ರೀತಿಸಿ ಅಥವಾ ಗೆಳೆತನಕ್ಕೆ ಆತನದಲ್ಲಿ ಆ ಆತನಿಗೆ ಗೆಳೆತನೆಯನ್ನ ತೋರಿಸಿದ್ದು ಮಾತ್ರವಲ್ಲ ಜೋನಾಥನ್ ಯಾವ ರೀತಿಯ ಒಂದು ವಿಷಯವನ್ನ ಮಾಡಿದ್ರು ಅಂದ್ರೆ ಆತನು ಬರುವಂತ ರಾಜನಾಗಬೇಕು ಅರಸನಾಗಬೇಕು ಸೌಲ ಮಗನಾಗಿದ್ದ ಆದರೆ ಅಲ್ಲಿ ದೋನಾಥನ ಜೀವನದಲ್ಲಿ ಆತನು ಯಾವ ರೀತಿ ದೇವರ ಒಂದು ಚಿತ್ತಕ್ಕೆ ಆತನನ್ನು ಒಪ್ಪಿಸಿಕೊಟ್ಟು ದಾವಿದನನ್ನ ರಾಜನಾಗಿ ಮಾಡೋದಿಕ್ಕೆ ಆತನು ಮನಸ್ಸಿಟ್ಟ ಅಂತ ನೋಡುವಂತದ್ದಾಗಿದೆ ಸಹೋದರ ಸೌಧನ ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಜೋನಾಥನು ಆತನ ಒಂದು ಆ ರೀತಿಯ ಒಂದು ಪ್ರೀತಿಯನ್ನ ಒಂದು ಆ ಗೆಳೆತನವನ್ನ ತೋರಿಸಿರೋದ್ರಿಂದ ದಾವಿದನು ಆತನಿಗೆ ಎಷ್ಟು ಕರುಣೆಯನ್ನ ತೋರಿಸಿದ್ರು ಅಂದ್ರೆ ಜೋನಾರ್ಥನ್ ಅಲ್ಲಿ ನಾವು ನೋಡುವಾಗ ಅವನು ಸತ್ತ ನಂತ್ರನು ಆ ಒಂದು ಕರುಣೆಯನ್ನ ಆತನ ಮಕ್ಕಳಿಗೂ ಆತನು ತೋರಿಸಿದ್ದ ಅಂತಾನು ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅಲ್ಲಿ ಏನ್ ನೋಡ್ತೀವಂದ್ರೆ ದಾವಿದನು ಆ ಗೆಳೆತನದ ಒಂದು ವಿಷಯದಲ್ಲಿ ಎಷ್ಟು ಒಂದು ಏನಾಗಿದೆ ಅಂದ್ರೆ ಲಾಯಲ್ ಆಗಿದ್ದ ಅಂತ ನೋಡ್ಬೋದು ನಿಷ್ಠಾವಂತನಾಗಿದ್ದ ಅಂತ ನೋಡ್ಬೋದು ಯಾಕೆ ಅಂದ್ರೆ ಆ ಪ್ರೀತಿಯ ಒಂದು ನಂಟುತನ ಅಷ್ಟು ಆಳವಾಗಿತ್ತು ಅಂತ ನೋಡ್ತೀವಿ ಅದರಿಂದಾನೆ ದನು ಯೋನಾದನಿಗೆ ಒಂದು ಭರವಸೆಯನ್ನ ಕೊಡ್ತಾನೆ ಏನು ಅಂದ್ರೆ ನೀನು ಮತ್ತೆ ನಿನ್ನ ಕುಟುಂಬದವ್ರನ್ನ ನಾನು ಯಾವಾಗ್ಲೂ ಯಾವುದೇ ರೀತಿಯ ಕಿರುಕುಳ ಕೊಡದೆ ನಾನು ಕಾಪಾಡ್ತೀನಿ ಅವ್ರನ್ನ ನಾನು ಕರುಣೆಯಿಂದ ನಡೆಸ್ಕೊತೀನಿ ಅಂತ ಒಂದು ಆಶ್ವಾಸನೆಯನ್ನ ಕೊಡ್ತಾನೆ ಇದು ಒಂದೇ ಸಾಮುವೆಲ್ಲ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳು ವಚನಗಳನ್ನ ಹೋದ ಒಂದನೇ ಸಾಮುವೆಲ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳು ವಚನಗಳು ನೀನು ಯು ಹೋನನ್ನು ನೆನೆಸಿ ನನ್ನ ಜೀವಮಾನೆ ಇಪ್ಪತ್ತು ಅಲ್ವಾ ಬ್ರದರ್ ನಾನು ನನ್ನ ಸಂತಾನದವರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ನಿನ್ನ ದಯವಿರಲಿ ಯಹೋವನು ನಿನ್ನ ಎಲ್ಲಾ ಶತ್ರುಗಳನ್ನು ಭೂಮಿಯಿಂದ ತೆಗೆದು ಹಾಕಿದ ಮೇಲಾದರೂ ಅದು ನನ್ನ ಮನೆಯಿಂದ ಅಗಲ ಅಗಲದಿರಲಿ ಅಗಲಿದ್ದರೆ ಯಹುವನೇ ಶತ್ರುಗಳ ಕೈಯಿಂದ ದಾವಿದನಿಗೆ ಮುಯಿ ತೀರಿಸಲಿ ಎಂದು ಹೇಳಿ ಅವನ ಮನೆಯವರೊಡನೆ ಒಡಂಬಡಿಕೆ ಮಾಡಿಕೊಂಡು ತಾನು ದಾವಿದನನ್ನು ಸಂತೆ ಸಂತ ಸಂತ ಪ್ರಾಣದಂತೆ ಪ್ರೀತಿಸುತ್ತಿದ್ದರಿಂದ ಪ್ರತ್ಯಕ್ಷತೆ ಆಗಿ ಅವನಿಂದ ಪ್ರಮಾಣ ಮಾಡಿಸಿದ್ದನು ಆ ಪ್ರೀತಿ ಶಕ್ತಿ ಹ್ಮ್ ಸಾಕ್ಷಿ ಆಗಿಯೂ ಅವನಿಂದ ಪ್ರಮಾಣ ಮಾಡಿಸಿದನು ಎಷ್ಟ ಹದಿನೇಳ ತನಕ ಓದಿಸ್ತಾರೆ ಹದಿನೇಳು ಕರೆಕ್ಟಾ ನೋಡಿದಾಗ ಸಹೋದರ ಸಹೋದರರೇ ಒಂದು ಪ್ರಮಾಣವನ್ನ ಮಾಡುತ್ತಾರೆ ಆ ಪ್ರೀತಿಯ ಶಕ್ತಿ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಆತನನ್ನ ಸಹೋದರ ಸಹೋದರರೇ ಆ ಒಂದು ಕರುಣೆಯಿಂದ ನೋಡುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸೊ ಹಂಗಿರುವಾಗ ಜೋನಾ ಯೋನಾಥನು ಸೌಲ ಸೌಲು ಮತ್ತೆ ಯೋನಾಥನು ಯುದ್ಧದಲ್ಲಿ ಸತ್ತ ನಂತರ ದಾವಿದನು ಉನ್ನತವಾದ ಒಂದು ಶ್ರೇಷ್ಠವಾದ ಅರಸನಾಗಿ ಆತನು ನಡ್ಕೊಂಡಾಗ್ಲು ಅವನು ಯೋನಾಥನಿಗೆ ಮಾಡದ ಒಂದು ಒಡನ್ಪಡಿಕೆಯ ಒಂದು ವಿಚಾರವನ್ನ ಅವನು ಜ್ಞಾಪಕಕ್ಕೆ ಇಟ್ಟಿದ್ದ ಅಂತ ನೋಡ್ತೀವಿ ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಸೌಲನ ಮನೆ ಮನೆತನದಲ್ಲಿ ಯಾರಾದ್ರೂ ಇದಾರ ಅಂತ ಅವನು ಅಲ್ಲಿ ಹುಡುಕಿ ಆ ಒಂದು ವಿಷಯಗಳನ್ನ ಮಾಡಕ್ಕೆ ಅವನ ಮನಸ್ಸು ಅಷ್ಟು ಕರುಣೆಯ ಮನಸ್ಸಾಗಿತ್ತು ಯೋನಾದನ್ ಹೋದ ನಂತರ ಅವರ ಕುಟುಂಬವು ಎಲ್ಲಾನು ಅಲ್ಲಿ ಕಾಣಿಸ್ಕೊಂಡಿಲ್ಲ ಅಲ್ಲಿ ಯಾರು ಅವರ ಒಂದು ನೆಂಟ್ರೂನು ಅಲ್ಲಿ ಯಾರು ಇಲ್ಲ ಅಂತ ಹೇಳುವಾಗ ದಾವಿದನು ಆತನ ಸ್ನೇಹಿತನಿಗೆ ಮಾಡಿದ ಒಂದು ಒಡನ್ಪಡಿಕೆಯಲ್ಲಿ ಎಷ್ಟು ಉನ್ನತವಾದ ಒಂದು ನಿಷ್ಠತೆಯಿಂದ ಇದ್ರು ಅಂದ್ರೆ ಅವನಿಗೆ ಯಾರಾದ್ರೂ ಇದ್ದಾರ ಅಂತ ಹುಡುಕುವ ಒಂದು ಕೆಲಸವನ್ನ ಮಾಡಿ ಅವನಿಗೆ ಕಡೆಯ ಮಗನಾಗಿದ್ದ ವಿಶ್ಪೋಶ ಎತ್ತನ್ನ ಅಲ್ಲಿ ಹುಡುಕಿದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಆತನಿಗೆ ಯಾವ ರೀತಿಯ ಒಂದು ಪರಾಮರಿಕೆಯನ್ನ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಆತನಿಗೆ ಎಲ್ಲಾ ರೀತಿಯ ಒಂದು ಆ ಒಂದು ಕರುಣೆಯನ್ನ ತೋರಿಸಿ ಯೋನಾದನ್ ಯೋನಾದನ್ ಹತ್ರ ಇದ್ದಿದ್ದ ಒಂದು ಪ್ರೀತಿಯನ್ನ ಅಲ್ಲಿ ವ್ಯಕ್ತಪಡಿಸೋದನ್ನ ನಾವು ನೋಡ್ತೀವಿ ಸೌಂದರ ಸೊ ಹಂಗಿರುವಾಗ ಆ ಗೆಲ್ಲತನದ ಪ್ರೀತಿ ಎಷ್ಟು ಆಳವಾಗಿತ್ತು ಮತ್ತೆ ಆತನು ಭರವಸೆ ಕೊಟ್ಟ ಅಥವಾ ಒಡನ್ಪಡಿಕೆ ಮಾಡಿಕೊಂಡ ಒಂದು ವಿಷಯದಲ್ಲಿ ದಾವಿದನು ಎಷ್ಟು ಉನ್ನತವಾದ ಒಂದು ಉದಾಹರಣೆಯಾಗಿ ನಮ್ಗಿದ್ದಾರೆ ಅಂತಾನು ನಾವು ನೋಡ್ಬೇಕಾಗಿದೆ ಸಹೋದರ ಸಹದರಾಯ್ ಸೊ ಈ ವಿಷಯಗಳನ್ನ ನಾವು ಮನಸ್ಸಿಗೆ ತಂದುಕೊಂಡಾಗ ಆತನ ಕೈಯಲ್ಲಿ ಆದಷ್ಟು ಆ ಯೋನಾಥನಿಗೆ ಮಾಡಿದ ಒಂದು ವಾಗ್ದಾನದಲ್ಲಿ ದನು ಯಾವುದೇ ರೀತಿಯ ಒಂದು ಕೊರತೆಯನ್ನ ಅಲ್ಲಿ ಇಟ್ಟಿಲ್ಲ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ ಆ ರೀತಿ ಇರುವಾಗ ಆ ಯೋನಾಥನ್ ಮಾಡಿದ ಆ ಒಂದು ಗೆಳೆತನದಲ್ಲಿ ತುಂಬಾ ಮುಖ್ಯವಾಗಿ ಅಲ್ಲಿ ಏನಪ್ಪಾ ನೋಡ್ತೀವಂದ್ರೆ ಅಲ್ಲಿ ಕೃತಜ್ಞತೆಯ ಒಂದು ವಿಷಯ ದಾವಿದನಲ್ಲಿ ಅತಿ ಹೆಚ್ಚಾಗಿತ್ತು ದೇವರು ಆತನಿಗೆ ಮಾಡಿದಂತ ಉಪಕಾರಗಳಲ್ಲಿ ದೇವರಿಗೆ ತೋರಿಸಿದಂತ ಕೃತಜ್ಞತೆಗಳು ಮತ್ತೆ ಸೌಲು ಮತ್ತೆ ಆತನ ಮಗನಾದ ಜೋಧ ಯೋನಾಥನ್ ಆತನು ಅವರು ಅವನ ಒಂದು ರಾಜನ ಸ್ಥಿತಿಯಲ್ಲಿ ಆತನನ್ನ ಕರ್ಕೊ ಬಂದಾಗ ಸೌಲನು ಎಷ್ಟೋ ಕಿರಿಕುಳ ಕೊಟ್ರು ಸೌಲನ ಮೇಲೆ ಆತನಿಗೆ ದ್ವೇಷ ಬಂದಿಲ್ಲ ಅನುಕಂಪ ಬಂತು ಯಾಕಂದ್ರೆ ಅವರು ದೇವರಿಂದ ಅಭಿಷೇಕ ಪಟ್ಟಿರುವ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಅದರಿಂದ ಅವರು ಸತ್ತ ನಂತರನು ಅವರು ಅವರ ಕುಟುಂಬಕ್ಕೆ ಅವರು ಕೃತಜ್ಞತೆಯಾಗಿ ಅವ್ರನ್ನ ಪೋಷಿಸಿ ಪರಾಮರಿಸಿದ್ರು ಅಂತ ನಾವು ನೋಡ್ತೀವಿ ಸೌದ್ರ ಸೌಧ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಒಂದು ಒಳ್ಳೆಯ ಗುಣ ಅಥವಾ ನೀತಿಯ ಗುಣ ಈತನಲ್ಲಿ ನಾವು ನೋಡುವಂತದ್ದು ಏನು ಅಂತ ನೋಡ್ಬೇಕಾದ್ರೆ ಆತನು ಅವರಿಗೆ ತೋರಿಸಿದಂತ ಆ ಕೃತಜ್ಞತೆಯ ಒಂದು ವಿಷಯವೇ ಸಂಗಿರುವಾಗ ಸಹೋದರ ಸಹೋದರರೇ ಈ ವಿಷಯದಲ್ಲಿ ತಂದೆಯ ದೇವರಿಗೆ ಆತನು ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸ್ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಅವನ ಜೀವನ ಪೂರ್ತಿ ತಂದೆಯ ದೇವರಿಗೆ ಆತನ ಕೃತಜ್ಞತೆಯನ್ನ ಸಲ್ಲಿಸ್ಬೇಕಾಗಿತ್ತು ಅದು ಯಾವ ಮೂಲಕ ಅಂದ್ರೆ ಆತನ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವ ಒಂದು ರೀತಿಯಲ್ಲೂ ಆ ಕೃತಜ್ಞತೆಯನ್ನ ದೇವರಿಗೆ ದಾವಿದನು ತೋರಿಸಿದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನಂದ್ರೆ ಸಹೋದರ ಸಹೋದ್ರೆ ಈ ಗೆಳೆತನದಲ್ಲಿ ಯಾವ ರೀತಿಯ ಒಂದು ವಿಷಯ ಆಯಿತು ಅಂದ್ರೆ ಆ ಸ್ವಯಂ ತ್ಯಾಗ ಅನ್ನೋದು ಈ ಒಂದು ಗೆಳೆತನದಲ್ಲಿ ನಾವು ನೋಡುವಂತದ್ದಾಗಿದೆ ದಾವಿದನು ಯೋನಾದನನ್ನ ಆ ಒಂದು ಗೆಳೆತನಕ್ಕೆ ಆತನು ಸೇರಿದಾಗ ಆ ಗೆಳೆತನ ಎಷ್ಟು ಆಳವಾಗಿತ್ತು ಅಂತ ನೋಡ್ಬೇಕಾದ್ರೆ ಒಬ್ರುನ ಒಬ್ರು ತನ್ನ ತಮಗಿರುವಂತ ಒಂದು ಸ್ವಯಂನ ಆ ಒಂದು ಸ್ವಾರ್ಥತೆಯನ್ನ ತ್ಯಾಗ ಮಾಡುವ ಒಂದು ವಿಷಯವನ್ನ ಇದ್ರಲ್ಲಿ ನೋಡ್ತೀವಿ ಅಲ್ವಾ ದಾವಿದನು ಮಾಡಿದ್ದು ತ್ಯಾಗಗಳು ಅದಕ್ಕಿಂತ ಮೇಲಾಗಿ ಯೋನಾಥನ್ ಮಾಡಿದ ತ್ಯಾಗಗಳು ತುಂಬಾ ಶ್ರೇಷ್ಠವಾಗಿದ್ದು ಅಂತ ನಾವು ತಗೋಬೇಕು ಸಹೋದರ ಸಹೋದರ ಒಂದು ವಿಷಯನ ಯೋಚನೆ ಮಾಡಿ ನೋಡ್ರಿ ದಾವಿದನು ಯೋನಾದನ್ನ ಗೆಳೆಯನಾಗಿ ಸ್ವೀಕಾರ ಮಾಡೋದಿಕ್ಕೆ ಯಾವ ರೀತಿಯ ಒಂದು ಆ ಮನಸ್ಸು ಯಾವ ರೀತಿಯ ಒಂದು ಏನಂತ ಹೇಳ್ಬೇಕಾದ್ರೆ ಅದನ್ನ ಪಡ್ಕೊಳಕ್ಕೆ ಆ ಗೆಳೆತನವನ್ನ ಪಡ್ಕೊಳ್ಳಕ್ಕೆ ತುಂಬಾ ಒಳ್ಳೆಯ ಒಂದು ಆಶೀರ್ವಾದ ಇತ್ತು ಆದರೆ ಯೋಚನೆ ಮಾಡಿ ಯೋನಾದನ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ ಆತನು ದಾವಿದನ ಗೆಳೆಯನಾಗಿ ಸ್ವೀಕಾರ ಮಾಡಿದ ನಂತರನು ಆತನ ಒಂದು ನಿಷ್ಠತೆ ಆ ಗೆಳೆತನದ ಒಂದು ಆಳವಾದ ಒಂದು ಪ್ರೀತಿ ಆ ಆಳವಾದ ಪ್ರೀತಿಯಲ್ಲಿ ತಾನು ಅರಸನಾಗೋದನ್ನೇ ತ್ಯಾಗ ಮಾಡಿ ದಾವಿದನಿಗೆ ಆ ಪದವಿಯನ್ನು ಕೊಟ್ರು ಅಂತ ನೋಡ್ಬೇಕಾದ್ರೆ ಇದಕ್ಕಿಂತ ಶ್ರೇಷ್ಠವಾದ ಒಂದು ಕರುಣೆಯ ವಿಷಯಗಳು ಅಥವಾ ಅವನಿಗೆ ಆ ಒಂದು ಆಶೀರ್ವಾದದ ವಿಷಯಗಳನ್ನ ನಾವು ಗಮನ ಕೊಡಬೇಕು ಸಹೋದರ ಸಹೋದ್ರೆ ಹಂಗಿರುವಾಗ ಸಹೋದರ ಸಹೋದರ್ರೆ ಈ ಒಂದು ಪಾಠದಲ್ಲಿ ನಮಗೆ ಹೇಳುವಂತ ಕಾರ್ಯಗಳು ಏನು ಅಂದ್ರೆ ದೇವರ ಒಂದು ಕೆಲಸದಲ್ಲಿ ಸಹೋದರ ಸಹೋದರರೇ ದೇವರಿಗೆ ನಾವು ಮಾಡುವಂತ ಕೆಲಸಗಳಲ್ಲಿ ಆ ಒಂದು ಪ್ರೀತಿಯಿಂದ ಮಾಡುವ ಒಂದೊಂದು ಕೆಲಸಗಳನ್ನು ಅದು ಅನೇಕ ಸಮಯಗಳಲ್ಲಿ ನಮ್ಮನ್ನ ತ್ಯಜಿಸಿ ನಮ್ಮನ್ನ ಯಾವ ರೀತಿ ಆ ತ್ಯಾಗದ ಮನೋಭಾವದಿಂದ ದೇವರ ಕೆಲಸಗಳನ್ನ ಮಾಡ್ತೀವಿ ಅಂತ ತುಂಬ ಮುಖ್ಯವಾಗಿದೆ ಆ ಒಂದು ವಿಷಯವನ್ನು ಮಾಡುವಾಗ ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡಿರುವ ನಾವು ಆ ವಿಷಯಗಳನ್ನ ಮಾಡುವಾಗ ಲೋಕದ ಒಂದು ವಿಷಯವನ್ನು ತಗೊಂಡ್ರೆ ಲೋಕದ ಆತ್ಮವು ಯಾವುದೇ ರೀತಿಯ ಒಳ್ಳೆತನ ಮಾಡಿದ್ರು ಆ ಒಳ್ಳೆತನಕ್ಕೆ ಯಾವುದೇ ರೀತಿಯ ಒಂದು ಬಹುಮಾನವನ್ನು ಅಥವಾ ಒಂದು ಒಳ್ಳೆಯ ಮಾತನ್ನು ಹೇಳೋದಕ್ಕೆ ಯಾವಾಗಲೂ ಈ ಲೋಕದಲ್ಲಿ ಜನರನ್ನ ನಾವು ನೋಡೋದು ತುಂಬಾ ಕಡಿಮೆ ಅಂತೀವಿ ಅಲ್ವಾ ಸೊ ನಾವು ನೂತನ ಸೃಷ್ಟಿಯಾಗಿರುವ ನಾವು ಈ ಲೋಕದಲ್ಲಿ ಸಂಚಾರ ಮಾಡುವಾಗ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಭೇದ ಭಾವ ಇಲ್ಲದೆ ನಮ್ಮ ನಾವು ಲೋಕದಲ್ಲಿ ಇರುವ ಜನರಿಗೆ ಒಳ್ಳೆತನ ಒಳ್ಳೆಯದನ್ನ ಮಾಡ್ತೀವಿ ಅಥವಾ ಅವರಿಗೆ ಯಾವುದೋ ರೀತಿಯಲ್ಲಿ ಉಪ ಸಹ ಸಹಕಾರಗಳನ್ನ ಮಾಡ್ತೀವಿ ಆದರೆ ಆ ಒಂದು ಕೃತಜ್ಞತೆಯ ವಿಷಯವನ್ನ ತಗೊಂಡಾಗ ಅದು ಲೋಕದಲ್ಲಿ ತುಂಬಾ ಒಂದು ಕಡಿಮೆಯ ಒಂದು ವಿಷಯವಾಗಿದೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ ಅದು ಮಾತ್ರವಲ್ಲ ಎಷ್ಟೋ ಸರಿ ನಾವು ಒಳ್ಳೇದನ್ನ ಮಾಡಕ್ ಹೋದಾಗ ಅಲ್ಲಿ ಅನೇಕ ರೀತಿಯ ಉಪದ್ರವಗಳನ್ನ ಜನರು ನಮಗೆ ಕೊಡ್ತಾರೆ ಅಂತಾನು ನಾವು ನೋಡ್ತೀವಿ ಸೊ ಇದೇ ವಿಷಯಗಳನ್ನ ನಾವು ನೋಡುವಾಗ ದಾವಿದನ ವಿಷಯದಲ್ಲೂ ಆತನು ಸೌಲನನ್ನ ತಂದೆಯ ಸ್ಥಾನದಲ್ಲಿ ನೋಡಿ ಆತನ ಒಂದು ಪರಾಮರಿಕೆಯಲ್ಲಿ ಇದ್ರೂ ಸೌಲನು ಆತನಿಗೆ ಕೊಟ್ಟಿದ್ದ ಕಿರುಕುಳಗಳು ಉಪದ್ರವಗಳನ್ನ ನೋಡಿದಾಗ ದಾವಿದನು ಆತನನ್ನ ಅನುಕಂಪದಿಂದ ನೋಡಿದ್ರು ಆತನನ್ನ ಸಾಯಿಸೋದಿಕ್ಕೆ ಅವರು ಮುಂದೆ ಬರಲಿಲ್ಲ ಆದ್ರೆ ಅವನು ಮಾಡಿದಂತ ಒಳ್ಳೆ ಕಾರ್ಯಗಳಿಗೆ ಅಲ್ಲಿ ಬಂದಿದ್ದ ಒಂದು ಬಹುಮಾನ ಏನಂದ್ರೆ ದಾವಿದನನ್ನ ಸಾಯಿಸ್ಬೇಕು ಅನ್ನುವ ಒಂದು ಬಹುಮಾನವನ್ನ ಅಲ್ಲಿ ಕೊಡುವಂತ ಒಂದು ವಿಷಯವಾಗಿ ನಾವು ನೋಡ್ತೀವಿ ಸಹದರೇ ಸೊ ಅದರಿಂದ ಈ ಒಂದು ಸಮಯದಲ್ಲಿ ದಾವಿದನು ಮಾಡಿದ ಆ ಒಂದು ಕರುಣೆಯ ಕಾರ್ಯಗಳಲ್ಲಿ ದಾವಿದನಿಗೆ ಹಿಂದೆ ಅಥವಾ ಆತನಿಗೆ ಬಂದಿದ್ದಂತ ರಿವಾರ್ಡ್ ಆ ಒಂದು ರಿವಾರ್ಡ್ ಏನಂತ ನೋಡ್ಬೇಕಾದ್ರೆ ಸಂಕಷ್ಟಗಳು ಅಪಮಾನಗಳು ಅನೇಕ ರೀತಿಯ ಉಪದ್ರವಗಳು ಅಲ್ಲಿ ಬಂದಿದ್ದನ್ನ ನಾವು ನೋಡ್ತೀವಿ ಸಹೋದ್ರ ಸಹೋದರನೇ ಅದೇ ರೀತಿಯಲ್ಲಿ ನಾವು ಈ ಪ ಈ ಒಂದು ಕಾಲ ಸಮಯದಲ್ಲಿ ಇರುವಂತ ನಾವು ದಾವಿದನ ಒಂದು ಆ ವಂಶದವರು ಅಂತ ಹೇಳೋದಕ್ಕಿಂತ ಆ ದಾವಿ ಆ ಡೇವಿಡ್ ಕ್ಲಾಸ್ ಆಗಿರುವಂತ ಈ ಸಭೆ ಈ ಕಾಲ ಸಮಯದಲ್ಲಿ ಅನೇಕ ಕರುಣೆಯ ವಿಷಯಗಳನ್ನ ಲೋಕಕ್ಕೆ ಮಾಡಿದ್ರು ಅದರ ಬದಲಾಗಿ ಲೋಕ ನಮ್ಮನ್ನ ಹಗೆ ಮಾಡ್ತದೆ ಅದರ ಬದಲಾಗಿ ಲೋಕ ನಮಗೆ ಯಾವುದೇ ರೀತಿಯ ಒಂದು ಕೃತಜ್ಞತೆಯ ಕಾರ್ಯಗಳನ್ನ ನಮಗೆ ತೋರಿಸಲ್ಲ ಅಥವಾ ನಮ್ಮನ್ನ ಅಪ್ರಿಷಿಯೇಟ್ ಮಾಡಲ್ಲ ಅದಕ್ಕೆ ಬದಲಾಗಿ ನಮಗೆ ಹಾನಿ ಉಂಟಾಗುವ ಒಂದು ಪರಿಸ್ಥಿತಿಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರೇ ಹಂಗಿರುವಾಗ ಇಲ್ಲಿ ಸಹೋದರ ಹೇಳ್ತಾರೆ ಸಹೋದರ ಸಹೋದರರೇ ದೇವರ ಕೃಪೆಯನ್ನ ಪಡ್ಕೊಂಡಿರೋ ನಾವು ಇಂಥ ವಿಷಯಗಳು ಬಂದಾಗ ನಾವು ಯಾವುದೇ ರೀತಿಯ ಹಿಂಜರಿತ ಇಲ್ಲದೆ ಯಾವುದೇ ರೀತಿಯ ದುಃಖ ಇಲ್ಲದೆ ಯಾವುದೇ ರೀತಿಯ ಒಂದು ಆ ಏನ್ರಿ ಒಂದು ಡಿಸಪಾಯಿಂಟ್ಮೆಂಟ್ ಇದ್ದೇ ಇರ್ತದೆ ಏನ್ ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ನನಗೆ ಬರೋದೆಲ್ಲ ಕೆಡುಕಿನ ವಿಷಯಗಳು ಅಂತ ನೋಡ್ತೀವಿ ಸೌಂದರ ಹಂಗಿರುವಾಗ ಹೇಳ್ತಾರೆ ನಾವು ನಮ್ಮ ನಮ್ಮ ಒಂದು ವಿಷಯದಲ್ಲಿ ಯಾವಾಗೆಲ್ಲ ದೇವರಿಗೆ ಒಂದು ಒಳ್ಳೆಯದನ್ನ ಮಾಡುವ ಅವಕಾಶ ಸಿಗತ್ತೋ ಅದು ಯಾವುದೇ ಒಂದು ಯೋಚನೆ ಇಲ್ಲದೆ ಮಾಡುವವರಾಗಿ ನಾವು ಇರಬೇಕು ನೀತಿಯ ವಿಚಾರಗಳಲ್ಲಿ ನಮ್ಮ ಗಮನ ಇರಬೇಕು ಸತ್ಯದ ವಿಚಾರಗಳಲ್ಲಿ ನಮ್ಮ ಗಮನ ಇರಬೇಕು ಅಂತನು ನಾವು ನೋಡ್ತೀವಿ ಸಹೋದರ ಸಹೋದರ ಹಂಗಿರುವಾಗ ಈ ಒಂದು ಒಳ್ಳೆತನ ಒಳ್ಳೆತನವನ್ನ ಈ ಲೋಕದ ಜನರು ಅಥವಾ ಒಂದು ಒಂದಷ್ಟು ಸಮಯದಲ್ಲಿ ನಮ್ಮ ಸಹೋದರ ಸಹೋದರರು ಈ ಒಳ್ಳೆತನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಮಗೆ ಉಪದ್ರವಗಳನ್ನ ತಂದಾಗ ನಾವು ಸಹೋದರ ಸಹೋದರರೇ ದಾವಿದನ ತರ ದೇವರಲ್ಲಿ ಕಾದಿದ್ದು ದೇವರ ಒಂದು ಆಶೀರ್ವಾದ ದೇವರ ಒಂದು ಬಹುಮಾನಕ್ಕೋಸ್ಕರ ನಾವು ಕಾಯೋರಾಗಿರ್ಬೇಕು ಅದು ಬಿಟ್ಟು ನಾವು ಜನರಿಂದ ನಾವು ಆ ಒಂದು ಗಣವನ್ನ ಆ ಜನರಿಂದ ನಮಗೆ ಮಹಿಮೆ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಅನೇಕ ಸರಿ ನಮಗೆ ದುಃಖ ನಮಗೆ ನಾವು ಈ ಸತ್ಯದಲ್ಲಿ ಯಾವ ರೀತಿ ಇದೀವಿ ಅನ್ನೋದು ನಮಗೆ ದೊಡ್ಡ ಒಂದು ಟೆಸ್ಟ್ ಆಗಿದೆ ಸೌಂದರ್ಯ ಸಹೋದ್ರ ಆ ಒಂದು ರೀತಿಯ ವಿಚಾರಗಳನ್ನ ನಾವು ಗಮನ ಕೊಡಬೇಕು ಆ ಮಾಡಿದ್ದ ಒಳ್ಳೆ ಕೃತ್ಯಗಳಿಗೆ ಆವಾಗ್ಲೇ ನಮಗೆ ಆಶೀರ್ವಾದ ಅಥವಾ ಆವಾಗ್ಲೇ ನಮಗೆ ಒಂದು ಆ ಒಳ್ಳೆಯ ಮಾತು ನಮಗೆ ಯಾರಾದ್ರೂ ಹಾಡ್ಬೇಕು ಅಂತ ಯೋಚನೆ ಮಾಡ್ಕೋತೀವಿ ಆದ್ರೆ ಅದು ಆಗದೆ ಇದ್ದಾಗ ನಮ್ಗೆ ತುಂಬಾ ದುಃಖ ಆಗತ್ತೆ ಆದ್ರೆ ಸಹೋದರ ಸಹೋದರರೇ ಆ ದುಃಖ ಯಾವಾಗ್ಲೂ ನಮ್ಗೆ ಇರಬಾರ್ದು ಯಾಕೆ ಅಂದ್ರೆ ದೇವರಲ್ಲಿ ಕಾದಿದ್ದು ದೇವರಿಗೋಸ್ಕರ ನಾನು ಎಲ್ರಿಗೂ ಒಳ್ಳೇದು ಮಾಡೋದ್ರಿಂದ ದೇವರಿಂದಾನೇ ನನಗೆ ಬಹುಮಾನ ಬರ್ತದೆ ಅಂತ ನಾನು ಯಾವಾಗ್ಲೂ ಸ್ವೀಕಾರ ಮಾಡಬೇಕು ಸಹೋದರ ಸಹೋದರರೆ ಈ ಒಂದು ವಿಷಯವನ್ನೇ ನಾವು ನೋಡ್ಬೇಕು ಯಾಕಂದ್ರೆ ಎಷ್ಟೋ ಸಮಯಗಳಲ್ಲಿ ನಾವು ಮಾಡುವಂತ ಕೆಲಸಗಳು ಯಾರಿಗಾದ್ರು ನಾವು ಆ ಮಾಡುವಂತ ಸಹಾಯಗಳು ಯಾವ ಒಂದು ಮನಸ್ಥಿತಿಯಲ್ಲಿ ಇರಬಾರದು ಅಂದ್ರೆ ನಾನು ಮಾಡುವಂತ ಕೆಲಸ ನಾನು ಮಾಡುವಂತ ವಿಷಯಗಳು ನನಗೆ ಯಾವಾಗಾದ್ರೂ ಯಾರಾದ್ರೂ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನಾವು ಅನ್ಕೋಬಾರ್ದು ಸೌದ್ರ ಸೌಹ್ಯ ನಾವು ಮಾಡುವಂತ ಕೆಲಸಗಳೆಲ್ಲ ದೇವರಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸ್ಥಿತಿ ಇರಬೇಕು ಅಂತಲೇ ಅಪೋಸಲ್ ಪೌಲ್ ನಮ್ಗೆ ಹೇಳ್ತಾರೆ ನೀವು ಮಾಡೋದೆಲ್ಲ ಕ್ರಿಸ್ತನಿಗೆ ಮಾಡುವಂಥ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಎಷ್ಟೋ ಸಮಯಗಳಲ್ಲಿ ನಾವು ಈ ಮನಸ್ಥಿತಿಯನ್ನ ತಪ್ಪಿಸ್ಬಿಡ್ತೀವಿ ಯಾಕೆಂದ್ರೆ ನಾನು ನಿನಗೆ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೇದನ್ನ ಮಾಡಿದ್ದೆ ಯಾವುದೋ ಒಂದು ರೀತಿಯ ಸಹಾಯವನ್ನ ಮಾಡಿದೆ ಯಾವುದೋ ಒಂದು ರೀತಿಯಲ್ಲಿ ನಾನು ಹಗಡು ರಾತಿ ನಿನ್ ಜೊತೆ ಇದ್ದೆ ನೀನು ಕಷ್ಟದಲ್ಲಿ ರೋಗದಲ್ಲಿರುವಾಗ ನರಳಾಡುವಾಗ ನಿನ್ನನ್ನ ಬಂದು ಭೇಟಿ ಮಾಡಿದೆ ಆದ್ರೆ ನನ್ನ ಪರಿಸ್ಥಿತಿ ಹದಗೆಟ್ಟಾಗ ನೀವು ಬಂದಿಲ್ಲ ಅಂತ ಸಭೆಯವರನ್ನ ಎಷ್ಟೋ ಸರಿ ನಾವೇನ್ ಮಾಡ್ತೀವಿ ನಿಂದಿಸ್ತೀವಿ ಅವ್ರ ಮೇಲೆ ಕೋಪಗೊಳ್ತೀವಿ ಆದ್ರೆ ದಾವಿದನ ಕರುಣೆಯ ವಿಷಯಗಳನ್ನ ದಾವಿದನ ಅನುಕಂಪದ ವಿಷಯಗಳನ್ನ ನೋಡುವಾಗ ನಾವು ಅವರ ಮೇಲೆ ನಾವು ಕೋಪಗೊಳ್ಳದೆ ದೇವರಿಗೆ ಆ ಸಮಯದಲ್ಲಿ ದೇವರು ನನಗೆ ಕೊಟ್ಟಿರುವ ಶಕ್ತಿ ನನಗೆ ಕೊಟ್ಟಿರುವ ಒಂದು ಫಲದಿಂದ ಇದನ್ನೆಲ್ಲ ದೇವರ ಮಕ್ಕಳಿಗೆ ಮಾಡದೆ ಆ ಒಂದು ಬಹುಮಾನ ದೇವರ ಮಕ್ಕಳಿಂದ ಬರದೇ ಇದ್ರು ದೇವರಿಂದ ನನಗೆ ಬರ್ತದೆ ಅಂತ ನಾನು ಕಾಯುವಂತ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಇದೇ ಡೇವಿಡ್ ಕ್ಲಾಸ್ ಆಫ್ ಪೀಪಲ್ ಅಂತ ನೋಡ್ತೀವಿ ಸಾವಿರ ಸಾವಿರನೇ ಸೊ ಆ ರೀತಿಯ ಒಂದು ವಿಷಯಗಳನ್ನ ನಾವು ನೋಡುವಾಗ ಒಂದೊಂದು ದಿನಾನು ಸಹೋದರ ಸಹೋದರೇ ನಾವು ಈ ಒಂದು ದೇವನ ದೇವರ ಅಥವಾ ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡೆ ಆಗಬೇಕು ಅಂದ್ರೆ ಈ ಕರುಣೆ ಅನ್ನೋದು ನಮಗೆ ತುಂಬಾ ಮುಖ್ಯವಾಗಿದೆ ಆ ಕರುಣೆ ನಮ್ಮ ಮಧ್ಯದಲ್ಲಿರುವ ಸಹೋದರ ಸಹೋದರರ ಮೇಲೆ ಎಷ್ಟಿದೆ ಈ ಲೋಕದ ಮೇಲೆ ಎಷ್ಟಿದೆ ಆ ನಮ್ಮ ಒಂದು ನಾವು ಒಂದು ವೇಳೆ ನಮ್ಮ ಒಂದು ಏನ್ರಿ ವಿರೋಧಿಗಳ ಮೇಲೆ ಈ ಒಂದು ವಿಷಯ ಹೆಂಗೆ ನಾನು ತೋರಿಸ್ತೀನಿ ಅನ್ನೋದೇ ತುಂಬಾ ಮುಖ್ಯವಾದದ್ದು ಸಹೋದರ ಸಹೋದರ ಅದರಿಂದ ಈ ಒಂದು ಗುಣದಲ್ಲಿ ನಾವು ದಿನ ದಿನ ಏನಾಗ್ತಾ ಇರ್ಬೇಕ್ರಿ ಮುಂ ಮುಂದುವರಿತಾನೇ ಇರ್ಬೇಕು ನಮಗೆ ಬಂದು ಬರುವಂತ ನಿಂದೆ ನಮಗೆ ಬರುವಂತ ಉಪದ್ರವಗಳು ಇದೆಲ್ಲಾನು ತಾವಿದನ ಒಂದು ಜೀವನದಲ್ಲಿ ನಡೆದ ಒಂದು ಉದಾಹರಣೆ ನಮಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿದೆ ನಮ್ಮ ಜೀವನದಲ್ಲಿ ದಾವಿದನ ಒಂದು ವಿಷಯವನ್ನ ನೋಡಿ ನಾವು ಒಂದು ವೇಳೆ ಆ ಅನುಭವಗಳಲ್ಲಿ ನಡೆದಾಗ ಅಲ್ಲಿ ಯಾಕೋಬ ಹೇಳಿದಂಗೆ ಅವರು ಯಾವ ರೀತಿ ತಾಳ್ಮೆಯಿಂದ ಬಹುತಾಳ್ಮೆಯಿಂದ ಏಸು ಕ್ರಿಸ್ತ ದೇವರ ವಾಕ್ಯಗಳನ್ನ ನಡೆಯುವ ಪ್ರವಾದಿಗಳು ಯಾವ ರೀತಿ ನಡೆದ್ರೋ ಆ ರೀತಿ ನಡೀಬೇಕು ಅಂತ ನಮಗೆ ಒಂದು ಮಾದರಿಯನ್ನ ಬಿಟ್ಟಿದ್ದಾರೆ ಅಂತ ನಾವು ಲೋಕಕ್ಕೆ ಮಾದರಿಯಾಗಿ ಇರಬೇಕು ಆದ್ರೆ ಈ ಗುಣಗಳನ್ನ ನಾವು ಒಂದೊಂದು ದಿನಾನು ಇದ್ರಲ್ಲಿ ಏನಾಗಬೇಕ್ರಿ ಎಚ್ಚು ಅರಿತಾ ಹೋಗ್ಬೇಕು ನಾವು ಸೊ ಸಹೋದರ ಸಹೋದರ ಈ ಒಂದು ವಿಷಯಗಳನ್ನ ನೋಡುವಾಗ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನವನ್ನು ಓದೋಣ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನ ಹಾ ಓದಿಸಿ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ಆ ನೋಡ್ರಿ ಎಂತ ಒಂದು ವಿಷಯವನ್ನ ಅಪ್ಪಸಲು ಹೇಳ್ತಾರೆ ಅಂದ್ರೆ ದೀನ ಭಾವದಿಂದ ಮತ್ತೊಬ್ಬರನ್ನ ಶ್ರೇಷ್ಠ ಒಂದು ಅಲ್ಲಿ ಎಣ್ಣಿಸ್ಲಿ ಅಂತ ಹೇಳುವಾಗ ಸಹೋದರ ಸಹೋದರರೇ ಈ ಪಾಠಗಳೆಲ್ಲ ನಮ್ಮ ಹೃದಯದಲ್ಲಿ ತುಂಬಾ ಬೇರೂರಿ ಇದು ಬೆಳಿಬೇಕು ಸಹೋದರ ಸಹೋದರರೇ ಇದು ಸಾಮಾನ್ಯವಾಗಿ ನಾವು ಬಿದ್ದಿರುವ ಒಂದು ಪರಿಸ್ಥಿತಿಯಲ್ಲಿ ನಾವು ಶಾರೀರಿಕವಾಗಿ ತುಂಬಾ ಬಲಹೀನತೆಗಳಿರೋದ್ರಿಂದ ಈ ಒಂದು ವಿಷಯಗಳು ನಮ್ಮಲ್ಲಿ ಬೆಳಿಬೇಕಾದ್ರೆ ಆ ವಾಕ್ಯಗಳು ನಮ್ಮಲ್ಲಿ ಬೇರೂರಿ ಅದು ಇರಬೇಕು ಸಹೋದರ ಸಹೋದರೇ ಆವಾಗ್ಲೇ ಪರಿಸ್ಥಿತಿಗಳು ಬಂದಾಗ ನಾವು ಒಬ್ಬರನ್ನ ಒಬ್ಬರಿಗಿಂತ ಇನ್ನೊಬ್ರು ಶ್ರೇಷ್ಠರು ಅಂತ ನಮ್ಮ ಮನಸ್ಸಲ್ಲಿ ಪರಿಗಣಿಸಿ ಅವ್ರಿಗೆ ಕೊಡುವಂತ ಒಂದು ಕೃತಜ್ಞತೆಗಳು ಅವ್ರಿಗೆ ನಾವು ತೋರಿಸುವಂತ ಕರುಣೆ ಇದೆಲ್ಲ ತುಂಬಾ ಮುಖ್ಯವಾಗಿ ಕಾಣ ಕಾಣ್ತದೆ ಸೌಂದರ್ಯ ಸೌಧರೆ ಆ ರೀತಿಯ ವಿಚಾರಗಳನ್ನ ಗಮನ ಕೊಡಬೇಕು ಒಂದೇ ಯೋಹನ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಒಂದೇ ವೋಹನ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿಂದ ಬರಿ ಬಾಯಿ ಮಾತಿಂದ ಬರೀ ಮಾತಿಂದಾಗಲಿ ಬಾಯಿ ಪ್ರಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲೂ ಸತ್ಯದಲ್ಲೂ ಇರಬೇಕು ನೋಡ್ರಿ ನಿಮ್ಮ ಪ್ರೀತಿಯು ಕೃತ್ಯದಲ್ಲೂ ಸತ್ಯದಲ್ಲೂ ಇರಬೇಕು ಅಂದ್ರೆ ಸಹೋದರ ಸಹೋದರ ಇದೇ ದಾವಿದನ್ನು ತೋರಿಸಿದಂತ ಕರುಣೆಯ ವಿಷಯ ಆ ಕರುಣೆ ಎಷ್ಟು ಆಳವಾಗಿತ್ತು ಅಂದ್ರೆ ತನ್ನ ಗೆಳೆಯನಾದ ಜೋನಾಥನ್ ಅಲ್ಲಿ ಸತ್ತ ನಂತರನು ಆತನಿಗೆ ತೋರಿಸುವಂತ ಕೃತಜ್ಞತೆ ಆತನ ಇಡೀ ಕುಟುಂಬಕ್ಕೆ ಅವರು ಒಂದು ಆಶ್ರಯನ್ನ ಕೊಟ್ರು ಇಡೀ ಕುಟುಂಬಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡ್ರು ಅದೇ ಅವರು ತೋರಿಸಿದಂತ ಆಳವಾದ ಕೃತಜ್ಞತೆ ಸೌಂದ್ರ ಸೌಂದ್ರೆ ಇದು ತುಂಬಾ ಮುಖ್ಯವಾಗಿದೆ ಅದರಿಂದ ಹೇಳ್ತಾರೆ ನಮ್ಮ ಪ್ರೀತಿ ಬರೀ ಬಾಯಿಯಿಂದಾನು ಬರೀ ಮಾತಿನಂದು ಅಲ್ಲ ಅದು ಕ್ರಿಯೆಯಿಂದ ಅದು ಸತ್ಯದಿಂದ ಆ ಒಳ್ಳೆಯ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಯಾವುದೇ ರೀತಿಯ ಅಲ್ಲಿ ತೋರ್ವಿಕೆ ಇಲ್ಲದೆ ಹೃದಯದಿಂದ ನಮ್ಮ ಪ್ರೀತಿ ಸಹೋದರ ಸಹೋದರ ಮೇಲೆ ಇರಬೇಕು ಅಂತಾನೆ ಈ ಪಾಠದ ಒಂದು ಮೂಲ ಉದ್ದೇಶವಾಗಿ ಇದೆ ಸಹೋದರ ಸಹೋದರ ಅದರಿಂದ ಆ ಒಂದು ಕರುಣೆಯ ವಿಷಯವನ್ನ ತಗೊಂಡಾಗ ಆ ದಾವಿದನ ಜೀವನದಲ್ಲಿ ನಡೆದ ಘಟನೆಗಳನ್ನ ನೋಡುವಾಗ ಆ ಕರುಣೆಯ ವಿಷಯದಲ್ಲಿ ಎಷ್ಟು ಆಳವಾಗಿ ದಾವಿದನ ಒಂದು ಗುಣ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಎಷ್ಟೋ ಕಾಲ ಆತನು ಅರಸನಾಗಿ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಇದ್ದು ಎಲ್ಲಾ ಆಶೀರ್ವಾದಗಳನ್ನ ಪಡ್ಕೊಂಡು ಸಂತೃಪ್ತನಾಗಿದ್ರು ಆತನ ಮನಸ್ಸು ಅಷ್ಟು ನೀವು ಚೆಕ್ ಮಾಡಿದ್ರೆ ಎಲ್ಲರ ಮೇಲೆ ಆತನ ಕರುಣೆ ಇತ್ತು ಆ ಕರುಣೆಯ ಮನೋಭಾವ ಅಲ್ಲಿ ಅವನು ಬೆಳೆಸ್ಕೊಂಡೇ ಬಂದ ಸೌಲನ ವಿಷಯದಲ್ಲಿ ಕರುಣೆಯನ್ನ ತೋರಿಸ್ದ ಅದಾದ ನಂತರ ಅಲ್ಲಿ ಯೋಧ ಯೋನಾದನಿಗೆ ಕೊಟ್ಟ ಒಡನ್ಪಡಿಕೆಯ ನಿಮಿತ್ತ ಅಲ್ಲಿ ಕರುಣೆಯನ್ನ ತೋರಿಸ್ಕೋ ಬಂದ ಸೊ ಅದರಿಂದ ನಮ್ಮ ಜೀವನದಲ್ಲೂ ಈ ಕರುಣೆಯ ವಿಷಯಗಳು ನಮ್ಮ ನಮಗೆ ದೇವರ ಒಂದು ಪರಿಶೀಲನೆ ಮಾಡುವಾಗ ಈ ಕರುಣೆಯನ್ನ ಕರುಣೆಯಲ್ಲಿ ಆ ದೇವರ ಒಂದು ಗುಣದ ಕರುಣೆಯಲ್ಲಿ ಎಷ್ಟು ಬೆಳೆದಿದ್ದೀವಿ ಅಂತಾನೆ ನಮ್ಮನ್ನೇ ನಾವು ಪರಿಶೋಧಿಸ್ಕೋಬೇಕು ಸಾವಿರ ಸವರೇ ಅದರಿಂದ ಈ ವಿಚಾರಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ ದೇವರು ಈ ವಿಷಯಗಳಲ್ಲಿ ನಮಗೆ ತುಂಬಾ ಒಂದು ಬುದ್ಧಿಪಾಠಗಳನ್ನ ಇಟ್ಟಿದ್ದಾರೆ ಅಂತ ನೋಡ್ತೀವಿ ಸೊ ಈ ಒಂದು ಆ ಪ್ರೀತಿಯ ಕಾರ್ಯಗಳು ಅಥವಾ ಕರುಣೆ ಕೃತಜ್ಞತೆಯ ವಿಷಯಗಳನ್ನ ತಗೊಂಡಾಗ ಇದು ನಮ್ಮಲ್ಲಿ ಬೆಳಿತಾನೆ ನಮ್ಮಲ್ಲಿ ಬೆಳಿತಾನೆ ಇರಬೇಕಾದ್ರೆ ಈ ಬೆಳವಣಿಗೆಯ ಒಂದು ವಿಷಯದಲ್ಲಿ ಸಹೋದರ ಸಹೋದರರೇ ಈ ಬೆಳವಣಿಗೆ ನಮ್ಮಲ್ಲಿ ಇದ್ದಾಗ ನಮಗೆ ಎದುರಾಗಿ ಎದು ಎದುರಾಳಿ ಆಗಿರುವ ಸೈತಾನ ನಮ್ಮನ್ನ ಗರ್ಜಿಸುವ ಸಿಂಹದಂತೆ ಯಾರನ್ನ ನುಂಗ್ಲಿ ಅಂತ ಆತನು ಓಡಾಡ್ತಾ ಇರುವಾಗ ಈ ಗುಣ ನಮ್ಮಲ್ಲಿ ತುಂಬಾ ಮುಖ್ಯವಾಗಿ ಇರಬೇಕು ಅದನ್ನೇ ಒಂದನೇ ಪೇತ್ರ ಐದನೇ ಅಧ್ಯಾಯ ಎಂಟನೇ ವಚನವನ್ನ ನೋಡೋಣ ಒಂದನೇ ಪೇತ್ರ ಐದನೇ ಅಧ್ಯಾಯ ಎಂಟನೇ ವಚನ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗುತ್ತಾನೆ ನೋಡ್ರಿ ಸೊ ಯಾವ ರೀತಿ ಸೌಲನು ದಾವಿದನನ್ನ ಹಿಂದ ಹಿಂದಟ್ಟಿ ಅವನ್ನ ಸಾಯಿಸ್ಬೇಕು ನಾಶ ಮಾಡಬೇಕು ಅಂತ ಓಡಾಡದ್ನೋ ಅದೇ ಆತ್ಮವು ಸಹೋದರ ಸಹೋದರರೇ ಈ ಲೋಕದಲ್ಲಿ ಸೈತಾನಿಂದ ನಮಗೆ ಬರುವಂತ ಒಂದು ಉಪದ್ರವಗಳು ಕಾಣಿಸ್ಕೊತದೆ ಅದರಿಂದ ಆ ರೀತಿಯ ಒಂದು ಮನಸ್ಥಿತಿಯಲ್ಲಿ ಆ ಒಂದು ಆತ್ಮವನ್ನ ಪಡೆದಿರುವ ಒಂದಷ್ಟು ಜನ ನಮ್ಮ ಮಧ್ಯದಲ್ಲಿ ಇದ್ದಾಗ ನಾವು ಯಾವ ರೀತಿಯ ಒಂದು ವಿಷಯವಾಗಿ ನಮ್ಮನ್ನ ಬಲಪಡಿಸ್ಕೋಬೇಕು ನಾವು ಸ್ಥಿರವಾಗಿ ನಿಂತ್ಕೋಬೇಕು ಅಂತಾನೆ ಈ ಈ ದಿನದಲ್ಲಿ ನಾವು ನೋಡುವಂತ ಪಾಠ ಅಲ್ವಾ ಸೊ ಅದರಿಂದ ಸಹೋದರ ಸಹೋದರರೇ ನಾವು ನೋಡಿದಂಥ ಪಾಠದಲ್ಲಿ ಮುಖ್ಯವಾದ ಸಾರಾಂಶಗಳನ್ನ ನೋಡಬೇಕಾದ್ರೆ ಒಂದು ನಮಗೆ ಮುಂಚಿತವಾಗಿ ದೇವರ ದೇವರಿಂದ ಹಾರಿಸಿಕೊಳ್ಳಲ್ಪಟ್ಟಿರುವ ಪ್ರವಾದಿಗಳು ಅರಸರು ದೇವರ ಮಕ್ಕಳು ಎಲ್ರೂ ನಮಗೆ ಒಂದು ಮಾದರಿಯಾಗಿ ಬಿಟ್ಟಿದ್ದಾರೆ ಒಂದೊಂದು ಗುಣದ ಮಾದರಿ ನಮಗೆ ಕೊಟ್ಟಿದ್ದಾರೆ ಆ ಗುಣದ ಆಳವು ಆ ಗುಣದ ಒಂದು ಆ ಆ ಗುಣದಲ್ಲಿ ಅವರು ಬೇರೂರಿರುವ ವಿಷಯಗಳು ಇದೆಲ್ಲಾನು ನಮ್ಗೆ ಒಂದೊಂದು ದಿನಾನು ನಮ್ಗೆ ಇದನ್ನ ತೋರಿಸ್ತಾ ಇದ್ದಾರೆ ಎರಡನೇದು ತಾವಿದನು ಮತ್ತೆ ಯೋನಾಥನ ಒಂದು ಗೆಳೆತನ ಯಾವ ರೀತಿ ಇತ್ತು ಆ ಗೆಳೆತನದಲ್ಲಿ ತಾವಿದನು ಎಷ್ಟು ನಿಷ್ಠಾವಂತನಾಗಿ ಅವನು ಇದ್ರು ಅಂತಾನೂ ನಾವು ನೋಡಿದ್ವಿ ಅದು ಮಾತ್ರವಲ್ಲ ಆತನು ತನ್ನ ಗೆಳೆಯನಿಗೆ ತೋರಿಸಿದಂತ ಕೃತಜ್ಞತೆಯ ವಿಚಾರಗಳು ಜೀವನದಲ್ಲಿ ಬರೀ ಮಾತಲ್ಲಿ ಆದ್ರೆ ಅದು ಏನಾಗಿತ್ರಿ ಅದು ಆ ಕ್ರಿಯೆಯಲ್ಲಿ ಆ ಒಂದು ವಿಷಯದಲ್ಲಿ ಅವನು ಮಾಡು ತೋರಿಸಿದ್ದೇ ಆ ಆ ಒಂದು ಕೃತಜ್ಞತೆಯ ವಿಷಯ ಅಲ್ವಾ ತುಂಬ ಮುಖ್ಯ ಸಹೋದರ ಸಹೋದರ ಯಾಕಂದ್ರೆ ಎಷ್ಟೋ ಸರಿ ನಾವು ಬೇರೆಯೊಬ್ಬರು ಏನೋ ಬೇಜಾರು ಮಾಡ್ಕೋತಾರೆ ಅಂತೇಳಿ ನಾವು ಬಾಯಿನಿಂದ ಪ್ರೀತಿ ಮಾಡುವುದು ಬಾಯಿನಿಂದ ಒಳ್ಳೇದಾಗ್ಲಿ ಅಂತ ಅರಿಕೆ ಮಾಡೋದು ಆದರೆ ಅಲ್ಲಿ ಅವ್ರನ್ನ ನಾವು ಸೇವೆ ಮಾಡೋದು ಅಥವಾ ಅವರಿಗೆ ಉಪಯೋ ಅವ್ರಿಗೆ ಒಂದು ಹೆಲ್ಪ್ ಮಾಡೋದು ಅಂತ ಬಂದಾಗ ನಾವು ಸ್ವಲ್ಪ ಎರಡು ಸರಿ ಯೋಚನೆ ಮಾಡಿ ನಮ್ಮ ನಿರ್ಧಾರಗಳನ್ನ ತಗೋತೀವಿ ಸಹೋದರ ಸಹೋದರ ಈ ರೀತಿಯ ವಿಚಾರಗಳು ನಾವು ಗಮನ ಕೊಡಬೇಕು ಇನ್ನೊಂದು ಈ ದಿನದಲ್ಲಿ ನೋಡಿದ ಪಾಠ ಏನು ಅಂತ ನೋಡ್ಬೇಕಾದ್ರೆ ಆ ರೀತಿಯ ಒಳ್ಳೇದನ್ನ ಕರುಣೆಯನ್ನ ಕೃತಜ್ಞತೆಯನ್ನ ತೋರ್ಸೋ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡಿದ್ರು ಅದಕ್ಕೆ ಬದಲಾಗಿ ನಮಗೆ ಉಪದ್ರವಗಳು ನಮಗೆ ಅನಾನುಕೂಲಗಳು ಬಂದಾಗ ನಾವು ಯಾವ ರೀತಿ ದೇವರ ಆತ್ಮದಲ್ಲಿ ನಾವು ನಡ್ಕೋಬೇಕು ಅಂತನೂ ಈ ದಿನದಲ್ಲಿ ನಮಗೆ ಹೇಳುವಂತದ್ದಾಗಿದೆ ಸೊ ನಮ್ಮನ್ನ ಆ ಒಂದು ವಿಷಯವನ್ನ ನಾವು ನೋಡುವಾಗ ಎಷ್ಟು ಒಂದು ಕೇರ್ಫುಲ್ ಆಗಿ ನಮ್ಮ ಲೈಫನ್ನ ನಾವು ನಡೆಸ್ಬೇಕು ಅಂತ ಹೇಳಿದಾಗ ಆ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನವನ್ನ ಇನ್ನೊಂದ್ಸರಿ ಓದಣ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನ ಪಕ್ಷಪಾತದಿಂದಾಗಲಿ ಒಣಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಲಿ ಆ ನೋಡ್ರಿ ಆ ದೀನ ಭಾವದ ಮನಸ್ಸಿದೆಯಲ್ಲ ಅದು ತುಂಬಾ ಮುಖ್ಯ ಅಲ್ಲಿ ಇದೇ ದಾವಿದನ ಒಂದು ಸಕ್ಸಸ್ಗೆ ಆತನ ಒಂದು ದೇವರ ಮುಂದೆ ಆ ಒಂದು ಒಳ್ಳೆ ಹೆಸರನ್ನ ಪಡ್ಕೊಳ್ಳೋದಿಕ್ಕೆ ಈ ದೀನ ಭಾವವು ಆತನಲ್ಲಿ ಅತಿ ಹೆಚ್ಚಾಗಿತ್ತು ಈ ದೀನ ಭಾವವು ನಮ್ಮ ಒಬ್ಬೊಬ್ರಲ್ಲೂ ಈ ದೀನ ಭಾವತೆ ಅತಿ ಹೆಚ್ಚಾಗಿ ಕಾಣಿಸ್ಕೋಬೇಕು ಸಹೋದರ ಸಹೋದರ ಅಪ್ಪೋಸಲಾದ ಪೌಲನು ನಮಗೆ ಎಚ್ಚರಿಕೆಯ ಮಾತುಗಳನ್ನ ಹೇಳ್ತಾರೆ ಯಾಕೆಂದ್ರೆ ನಮಗೆ ಬರುವಂತ ಈ ಒಂದು ಅರಿವು ನಮ್ಮನ್ನ ಉಬ್ಬಿಸ್ತದೆ ಅಲ್ವಾ ನಾಲೆಡ್ಜ್ ಪಫ ತಪ್ಪತ್ತಾರೆ ಆ ನಮಗೆ ದೇವರು ಒಂದೊಂದು ದಿನಾನು ಆತನ ಒಂದು ಟ್ರೆಷರ್ ಇಂದ ನೂತನ ನೂತನವಾದ ಸತ್ಯಗಳನ್ನ ಕೊಟ್ಟಾಗ ಆ ನಾಲೆಜ್ ಅಲ್ಲಿ ನಾವು ಬೆಳೀತಾ ಬೆಳೀತಾ ನಮ್ಮಲ್ಲಿ ಹೆಮ್ಮೆಯ ವಿಷಯಗಳು ಉಂಟಾಗೋದಿಕ್ಕೆ ಸಾಧ್ಯವಾಗತ್ತೆ ಆದ್ರೆ ಅದನ್ನ ತ್ಯಜಿಸಿ ನಾವು ದೀನಾಭಾವದಿಂದ ಇದ್ರೆ ದಾವಿದನ ಕರುಣೆಯನ್ನ ನಾವು ಎಲ್ರಿಗೂ ತೋರಿಸ್ಬೋದು ದಾವಿದನ ಕೃತಜ್ಞತೆಯನ್ನ ಎಲ್ರಿಗೂ ನಾವು ತೋರಿಸ್ಬೋದು ಅಂತ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಈ ಪಾಠದಲ್ಲಿ ತುಂಬಾ ಹೈಲೈಟ್ ಆಗಿರುವ ವಿಷಯ ಏನಂದ್ರೆ ದಾವಿದನು ಚರಿತ್ರೆಯಲ್ಲಿ ದಾವಿದನ ಮೇಲೆ ನಮ್ಮ ದೃಷ್ಟಿಕೋನವನ್ನ ಇಡ್ತೀವಿ ಆದ್ರೆ ಈ ಪಾಠದಲ್ಲಿ ತುಂಬಾ ವಿಶೇಷವಾದ ಒಂದು ಮಾಹಿತಿ ಏನಂದ್ರೆ ಯೋನಾರ್ಥನ ಒಂದು ಮನಸ್ಥಿತಿ ಅದರ ಮೇಲೂ ನಮ್ಮ ಹೈಲೈಟ್ ಇರಬೇಕು ಯಾಕಂದ್ರೆ ಒಂದು ತುಂಬಾ ಏನ್ರಿ ಐಶ್ವರ್ಯವಂತನನ್ನ ಒಬ್ಬ ಬಡವ ಗೆಳೆಯನ್ನ ಮಾಡೋದಕ್ಕೆ ಯಾವಾಗ್ಲೂ ಅದು ಈಸಿಯಾಗಿರ್ತದೆ ಆದ್ರೆ ತುಂಬಾ ಐಶ್ವರ್ಯವಂತನಾದನು ಒಬ್ಬ ಬಡವನನ್ನ ಏನ್ರಿ ಗೆಳೆತನಕ್ಕೆ ಮಾಡೋದು ತುಂಬಾ ಕಷ್ಟವಾದದ್ದು ಅದು ಇಷ್ಟು ಆಳವಾದ ಗೆಳೆತನ ಈ ಗೆಳೆತನದಲ್ಲಿ ತನ್ನ ತನ್ನ ಸ್ವಾರ್ಥತೆಯನ್ನ ತೋರಿಸ್ದೆ ತನ್ನ ತ್ಯಾಗ ಮನೋಭಾವವನ್ನ ತೋರಿಸಿದ್ದು ಈ ಯೋನಾರ್ಥನ್ ಅಂತ ನೋಡ್ತೀವಿ ಸಹದರ ಸಹೋದರ ಆತನ ಪದವಿಯನ್ನ ಬಿಟ್ಕೊಟ್ರು ಅಲ್ವಾ ಆತನ ಒಂದು ಪರಿಸ್ಥಿತಿಯನ್ನ ನೋಡಿಲ್ಲ ಅವರು ಆತನ ಒಂದು ಪದವಿಯನ್ನು ಆ ಒಂದು ಐಶ್ವರ್ಯವಂತಿಕೆಯನ್ನ ನೋಡಿಲ್ಲ ಮತ್ತೆ ಆತನ ತಂದೆಯ ಜೊತೆ ಸೇರಿ ದಾವಿದನಿಗೆ ಯಾವ ಉಭದ್ರವನ್ನು ಕೊಟ್ಟಿಲ್ಲ ಅಂದಾಗ ದೋನಾದನು ಒಂದು ದೊಡ್ಡ ಹೈಲೈಟ್ ಆಗ್ತಾನೆ ಸೌರ ಸೌರಣ ಅದರಿಂದ ನಾವು ಈ ಒಂದು ಕ್ರೈಸ್ತನ ಜೀವನದಲ್ಲಿ ಬಂದಾಗ ಕ್ರೈಸ್ತನ ಸ್ವರೂಪಕ್ಕೆ ಮಾರ್ಪಡೆ ಆಗಬೇಕು ಅಂದ್ರೆ ನಾವು ಎಷ್ಟು ಸರಿ ನಮಗಿಂತ ಸ್ವಲ್ಪ ಕಡಿಮೆಯಾಗಿರುವ ಆ ಬಡತನದಲ್ಲಿ ಅಥವಾ ಆ ಒಂದು ಓದುವ ವಿಷಯದಲ್ಲಿ ಎಜುಕೇಶನ್ ವಿಷಯದಲ್ಲಿ ಹಣದ ವಿಷಯದಲ್ಲಿ ಅವರು ಇರುವಂತ ಅನುಕೂಲಾಂಗಲ ವಿಷಯದಲ್ಲಿ ಕೊರತೆ ಇರೋರನ್ನ ನಾವು ಎಷ್ಟು ಪ್ರೀತಿಸ್ತೀವಿ ಅದೇ ಯೋನಾದನ್ ಕ್ಯಾರೆಕ್ಟರ್ ನಮ್ಮಲ್ಲಿ ಇರಬೇಕು ಸಭೆಯಲ್ಲಿ ಇರುವಂತ ತುಂಬಾ ದೀನತ್ವದಲ್ಲಿರುವಂತ ತುಂಬಾ ಬಡವರಾಗಿರುವಂತ ಸಹೋದರ ಸಹೋದರನ್ನ ನಾವು ಎಷ್ಟು ನಮ್ಮ ಹೃದಯದ ಆಳದಿಂದ ಅವ್ರಿಗೆ ಪ್ರೀತಿಸ್ತೀವಿ ಅನ್ನೋದು ತುಂಬಾ ಒಂದು ಇವತ್ತು ಪ್ರಶ್ನೆ ಆಗಿರುವಂತ ಒಂದು ವಿಷಯವಾಗಿದೆ ಅಲ್ವಾ ನಾವು ತುಂಬಾ ಪ್ರಬಲ ಆಗಿರುವ ಸ್ಪೀಕರ್ನ ಪ್ರೀತಿಸ್ತೀವಿ ಅಲ್ವಾ ತುಂಬಾ ಸಭೆಗೆ ಒಂದು ಏನ್ರಿ ಎಲ್ಲಾ ಹೆಲ್ಪ್ ಮಾಡಿ ತುಂಬಾ ಸಭೆಯಲ್ಲಿ ಕೆಲಸ ಮಾಡೋರನ್ನ ನಾವು ಪ್ರೀತಿಸ್ತೀವಿ ಅದು ಈಸಿ ದಾವಿದ ತರ ಆದ್ರೆ ಯೋನಾದನ ತರ ನಾವು ಪ್ರೀತಿಸಕ್ಕೆ ನಮ್ಮನ್ನ ತಂದೆಯ ದೇವರು ಕರೆದಿದ್ದಾರೆ ಯಾವ ರೀತಿಯ ಭೇದ ಭಾವ ಇಲ್ಲದೆ ಯೇಸು ಸ್ವಾಮಿ ಹೇಳ್ತಾರಲ್ಲ ಯಾರಾದ್ರೂ ಒಬ್ರು ಯಾವುದೋ ಒಂದು ಮದುವೆಗೋ ಫಂಕ್ಷನ್ ಬಂದಾಗ ಅವನು ಒಳ್ಳೆಯ ಬಟ್ಟೆಯನ್ನು ಹಾಕಿದ್ರೆ ಅವನಿಗೆ ಮುಂದೆ ಚೇರ್ ಕೂರಿಸ್ತೀವಿ ಸ್ವಲ್ಪ ಬಡತನದಿಂದ ಹಿಂದೆ ಕೂರಿಸ್ತೀವಿ ಇದು ಲೋಕದ ನಿಯಮ ಲೋಕದ ಆತ್ಮ ಆದ್ರೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಬೆಳೆದಿರುವ ನಾವು ಇದಕ್ಕೆ ತದ್ವಿರುದ್ಧವಾಗಿ ನಡಿಬೇಕು ಸಹೋದರ ಸೌಂದ್ರೆ ಇದೇ ದೇವರ ಆತ್ಮವು ಇದೇ ಕ್ರಿಸ್ತನ ಸ್ವಾರೂಪವು ಸಹೋದರ ಸೌಧ ಅದಕ್ಕೆ ಕ್ರಿಸ್ತ ಯೇಸು ಕ್ರಿಸ್ತನ ಉದಾಹರಣೆ ತಗೊಂಡಾಗ ಅವರು ಏನ್ರಿ ಐಶ್ವರ್ಯವಂತ ಜೊತೆ ತುಂಬಾ ಕಡಿಮೆಯ ಸಮಯ ಒಂದು ವೇಳೆ ಐಶ್ವರ್ಯವಂತರ ಮನೆಯಲ್ಲಿ ಇದ್ರೆ ಅವ್ರನ್ನ ಎಚ್ಚರಿಸಕ್ಕೆ ಅಲ್ಲಿದ್ರು ವಿನಃ ಅವರ ಜೊತೆ ಗೆಳೆತನ ಮಾಡೋದಕ್ಕೆ ಅವ್ರು ಬಿಡಲಿಲ್ಲ ಅವ್ರು ಯಾವಾಗ್ಲೂ ದೀನರ ಮನ ದೀನರ ಮನೆಯಲ್ಲಿ ಬಡವರ ಮನೆಯಲ್ಲಿ ಅವರ ಕಾಲವನ್ನ ಅಲ್ಲಿ ಕಳೆದ್ರು ಅಂತ ನೋಡ್ತೀವಿ ಇದೆಲ್ಲ ನಮ್ಗೆ ತುಂಬಾ ದೊಡ್ಡ ಒಂದು ಬುದ್ಧಿಪಾಠ ಸಹದ ಅದರಿಂದ ನಾವು ಬರುವಂತ ದಿನಗಳಲ್ಲಿ ಈ ಕರುಣೆ ಎನ್ನುವ ಒಂದು ದೇವರ ಗುಣವನ್ನ ನಾವು ದೇವರು ನಮಗೆ ಕೊಟ್ಟಿದ್ರು ಆದಾಮಿನ ಆ ಒಂದು ಆ ಬಿದ್ದೋಗಿರೋ ಪರಿಸ್ಥಿತಿಯಲ್ಲಿ ಆ ಕರುಣೆಯನ್ನ ನಾವು ಬಿಟ್ವಿ ಲೋಕದವ್ರ ತರ ನಾವು ಕರುಣೆಯನ್ನ ತೋರಿಸದೆ ನಮ್ಮ ಜೀವಿತವನ್ನ ಜೀವಿಸ್ತಾ ಇದ್ವಿ ಆದ್ರೆ ಈಗ ಮತ್ತೆ ನೂತನ ಸೃಷ್ಟಿಯಾಗಿ ನಮ್ಮನ್ನ ಹುಟ್ಟಿಸಿ ಆ ಕರುಣೆಯನ್ನ ನಮ್ಮೊಳಗಿರುವ ಕರುಣೆಯನ್ನ ನಾವು ಆಚೆ ಅದನ್ನ ಮತ್ತೆ ನಮ್ಮ ನಾವು ರೂಢಿ ಮಾಡಿಸ್ಕೊಳ್ಳೋದಿಕ್ಕೆ ತಂದೆಯಾದೇವರು ಈ ದಿನದಲ್ಲಿ ಈ ಪಾಠದ ಮುಖಾಂತರ ನಮಗೆ ಅನೇಕ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಅದರಿಂದ ಸಹೋದರ ಸಹೋದರರೇ ನಾವು ಈ ವಿಷಯಗಳ ಮೇಲೆ ಗಮನ ಕೊಡೋಣ ದಾವಿದನ ಜೀವನ ಚರಿತ್ರೆಯಲ್ಲಿ ಒಂದೊಂದು ಹಂತದಲ್ಲಿ ದಾವಿದನ ಗುಣಗಳನ್ನ ಅಲ್ಲಿ ನಮಗೆ ಎತ್ತು ತೋರಿಸ್ತಾ ಇದ್ದಾರೆ ಸಹೋದರರ ಮೂಲಕ ಆ ರೀತಿ ಇರುವಾಗ ಸಹೋದರ ಸಹೋದರರೇ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನಾನು ಯಾವ ರೀತಿಯ ಆತ್ಮವು ಲೋಕದಲ್ಲಿ ಇಟ್ಟಿದ್ನೋ ಈ ಸತ್ಯಕ್ಕೆ ಬಂದ ನಂತರ ಅದರ ಒಂದು ಬದಲಾವಣೆ ಆಗ್ಬೇಕು ದೇವರೇ ಅಂತ ಸಂಪೂರ್ಣವಾದ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರು ನಿಜವಾಗ್ಲೂ ಆ ಕರುಣೆಯ ಹೃದಯವನ್ನ ನಮ್ಮಲ್ಲಿ ಉಂಟು ಮಾಡ್ತಾರೆ ಸಹೋದರ ಸಹೋದರೇ ಅದಕ್ಕೆ ದಾವೋದನ್ನು ಹೇಳ್ತಾನೆ ನೂತನವಾನ ಹೃದಯವನ್ನ ನನಗೆ ನೀವು ದಯಪಾಲಿಸ್ರಿ ಅಂತ ಹೇಳುವಾಗ ಆ ನೂತನ ಹೃದಯವನ್ನ ನಮಗೆ ದೇವರು ಸೃಷ್ಟಿ ಮಾಡಿದ್ದಾರೆ ಆ ನೂತನ ಹೃದಯದಲ್ಲಿ ಈ ಗುಣ ಯಾವ ರೀತಿ ಮುಖ್ಯ ಆಗಿದೆ ಅಂತ ನಾವು ನೋಡುವಂತರಾಗಿ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ಒಂದು ವಿಷಯ ವಾಕ್ಯಗಳನ್ನ ಕೇಳಿದ ಒಬ್ಬೊಬ್ಬ ಸಹೋದರ ಸಹೋದರರು ದೇವರ ಆತ್ಮದಿಂದ ದೇವರು ಮಾತನಾಡಿ ಇನ್ನು ಅನೇಕ ವಿಷಯಗಳಲ್ಲಿ ಈ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ದೇವರು ಅನುಭವಗಳನ್ನ ಕೊಡ್ಲಿ ಅಂತ ಹೇಳಿ ಈ ಒಂದು ಪಾಠವನ್ನ ಮುಕ್ತಾಯಗೊಳಿಸ್ತೀನಿ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ ಆ ಬ್ರದರ್ ಯೋಗೀಶ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ கேட்டது <Ds1> <chodzi opinable Poroth hari>